ಿಂದಲೇ ಸರ್ಕಾರ ಪತನವಾಗಲಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ ಭವಿಷ್ಯ ನುಡಿದಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನವರು ಅಧಿಕಾರ ದಾಹದಲ್ಲಿ ತೊಡಗಿಕೊಂಡಿದ್ದಾರೆ ಅವರೇ ಮಾಡಿಕೊಂಡ ತಪ್ಪನ್ನು ಬಿಜೆಪಿ ವಿರುದ್ಧ ಬಿಂಬಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅವರಿಗೆ ಬಹಳ ದೊಡ್ಡ ಬಹುಮತ ಬಂದಿದೆ ಅವರು ಕೈ ಚೆಲ್ಲುಕೊಳ್ಳುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಡಿಕೆಶಿಗೆ ಟಕ್ಕರ್ ಕೊಡಲು ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಸಭೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಈ ಮೊದಲು ಪರಮೇಶ್ವರ್ ಅವರು ಸಿ ಎಂ ಸ್ಥಾನ ಕೇಳಿರಲಿಲ್ಲ ಸಿದ್ದರಾಮಯ್ಯ ಸಿಎಂ ಇದ್ದಾಗ ನನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತ ಗೋಗರ್ದಿದ್ರು ಅವರನ್ನು ಮೊದಲು ಡಿ ಸಿ ಎಂ ಮಾಡಲೇ ಇಲ್ಲ ತುಂಬ ಗೋಗರ್ಸ್ಕೊಂಡ ನಂತರ ಡಿ ಸಿ ಎಂ ಮಾಡಿದರು ಈಗ ಮತ್ತೆ ಪರಮೇಶ್ವರ್ ಅವರ ಮೂಗಿಗೆ ತುಪ್ಪ ಸವರೋದು ಮಾಡ್ತಿದ್ದಾರೆ ಎಂದರು ಸಿ ಎಂ ಡಿ ಸಿ ಎಮ್ ಆ ಗುಂಪು ಈ ಗುಂಪು ಅಂತ ಅನೇಕ ಸಭೆ ಮಾಡ್ತಿದ್ದಾರೆ ದುಬೈ ಹೋಗೋದು ಹೊಸ ಕರ್ ಖರೀದಿ ಮಾಡೋದು ಕಚೇರಿ ನವೀಕರಣ ಮಾಡೋದು ಹೊರತಾಗಿ ನಯ ಪೈಸಾ ಅಭಿವೃದ್ಧಿ ಮಾಡಿಲ್ಲ ಅಂತ ಆರೋಪಿಸಿದರು ಆಪರೇಷನ್ ಕಮಲ ಆರೋಪ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಜನರಿಗೆ ಬಿ ಜೆ ಪಿ ಅವರು ಸರ್ಕಾರ ಬಿಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಿಂಬಿಸಿದ್ದಾರೆ ನಮ್ಮಿಂದ ಸರ್ಕಾರ ಬೀಳಿಸೋ ಪರಿಸ್ಥಿತಿ ಇಲ್ಲ ಸರ್ಕಾರ ಬಿದ್ದರೆ ಅದು ಅವರಿಂದಲೇ ಅವರೇ ಕಿತ್ತಾಡ್ಕೊಳ್ತಿದ್ದಾರೆ ಅದಕ್ಕಾಗಿ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ